ಯಾವ ಪಕ್ಷ ಬಂದ್ರು ಎಲ್ಲ ಕಳ್ಳರ. ಎಲೆಕ್ಷನ್ ಮುಂಚೆ ಏನಾದ್ರು ನಾ ಕೊಡ್ತೀವಿ ಗೆದ್ದ ತಕ್ಷಣ ಅಂತ ಅವತ್ತೇನ ಗೆದ್ದಿದ್ದಾರೆ. ಯಾವ ಬಿಜೆಪಿ ಯಾವ ಸರ್ಕಾರ ಬಂದ್ರು ನಮ್ಗೆ ಏನು ಮಾಡಕ್ಕಾಗಲ್ಲ. ಯಾರು ಏನ ಮಾಡ್ಲಿ, ಪಕ್ಷ ಬೇಕು ನಮಗೆ. ಯಾರಾದ್ರೆ ನಮಗೆ ಯಾವ ಸರ್ಕಾರ ಇದ್ರೂ ಸರ್ಕಾರ ಉಳಿಸ್ಕೊಂಡ್ರೆ ಮುಂದೆ ನಾಳೆ ಅವ್ರು ಬರ್ತಾರೆ. ಕೊಟ್ಟ ಮಾತು ಉಳಿಸ್ಕೊಂಡ್ರೆ ನಾಳೆ ಎಲ್ಲರಿಗೂ ಒಳ್ಳೇದಾಗುತ್ತೆ. ಸಾಬ್ರಿಗೆ ಬಂದು ಕುತ್ಕೊಂಡ್ರೆ ಪೂಜೆ ಅಂತಾರೆ. ಬಡವರಿಗೆ ಒಳ್ಳೇದು ಮಾಡಿಲ್ಲ, ನಮ್ಮ ಜನಗಳಿಗೆ ತುಂಬಾ ತೊಂದರೆ ಮಾಡ್ತಾರೆ. ಇವ್ರು ಓಟ್ಗೋಸ್ಕರ ಮಾಡ್ತಾರೆ. ಸೀನಿಯರ್ ಸಿಟಿಗೆ ವ್ಯಾಲ್ಯೂ ಅಂದ್ರೆ ಏನ್ ಬಂತು? ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಕೊಡ್ತೀನಿ ಒಪ್ಕೊಂಡಾರೆ, ಇವತ್ತಲ್ಲ ನಾಳೆ ಕೊಡ್ಲೇಬೇಕು ಅವರು. ಅದು ತಪ್ಸ್ಕೊಳಕ್ ಆಗಲ್ಲ, ಕೊಟ್ಟೆ ಕೊಡ್ತಾರೆ, ಗ್ಯಾರಂಟಿ ಐತಿ. ಏನು ಮಾಡಕ್ಕಾಗಲ್ಲ, ಪ್ರಪಂಚ ಹೆಂಗೈತಿ, ಕಾಲ ಹೆಂಗೈತಿ, ಜನ ಚೇಂಜ್ ಆಗಿದ್ದಾರೆ. ಕೊಡ್ತಾರೆ ನಾಳೆ, ಇವತ್ತು ಕಾದ್ ನೋಡ್ಬೇಕು ಜನ ಅಷ್ಟೇ, ಇನ್ನೇನು ಮಾಡಕ್ಕಲ್ಲ ನಾವು ಅಲ್ವಾ. ಕಾದ್ ನೋಡಿದ್ರೆ ನಾಳೆ ಇವತ್ತಲ್ಲ ನಾಳೆ ಒಳ್ಳೇದಾಗುತ್ತೆ ನಮಗೆ. ಅವತ್ತೇನೋ ಗೆದ್ದಿದ್ದಾರೆ, ಯಾವ ಬಿ ಜೆ ಪಿ ಯಾವ ಸರ್ಕಾರ ಬಂದರು ನಮಗೇನು ಮಾಡೋಕ್ಕಲ್ಲ, ನಮಗೇನು ಸೌಲಭ್ಯ ಕೊಟ್ಟಿಲ್ಲ. ಆದ್ದರಿಂದ ನಾವು ಕಾದು ನೋಡ್ತೀವಿ, ಕಾಯಲೇಬೇಕು, ದಿನ ಬರೋಗ್ ನಾವು ಕಾಯಲೇಬೇಕಣ. ಕೇಂದ್ರ ಸರ್ಕಾರ ನೋಡಿದ್ರೆ ಈಗ ಕರ್ನಾಟಕ ಸರ್ಕಾರದ ಮೇಲೆ ತಪ್ಪು, ಇವ್ರು ನೋಡಿದ್ರೆ ಅವ್ರ ಮೇಲೆ ತಪ್ಪು. ಅದು ಅವರಣ್ಣ ಬಾರ್, ನಾವೇನು ಮಾಡೋಂಗಿಲ್ಲ. ಅವ್ರವ್ರು ಅನುಸರಿಸ್ಕೋಬೇಕದ, ಅನುಸರಿಸಿ ಒಂದು ದಾರಿ ಬಂದರೆ ರೈತ್ರಿಗೆ ಒಳ್ಳೇದು, ಅವ್ರಿಗೆ ಒಳ್ಳೇದಾಗುತ್ತೆ. ಕರೆಕ್ಟ್ ಅಲ್ಲ ಮೇಡಮ್? ಅದು ಅವ್ರಿಗೆ ಅವ್ರು ಮಾಡಿದ್ರೆ ನಮಗೆ ಒಳ್ಳೇದು, ನಾಳೆ ಸಹ ಅವ್ರು ಬರ್ಬೇಕು ನಾಳೆ ಸಹ. ಈಗ ಒಳ್ಳೇದು ಮಾಡಿ ನಾಳೆ ಬಂದಿಲ್ಲ, ಮಾಡದೇ ಇದ್ರೆ ಬೇರೆಯವ್ರು ಬರ್ತಾರೆ. ಅದೇ ನಾವು ಹೇಳೋದು ಅಲ್ವಾ. ಈಗ ನಾವು ಹೇಳೋದು ಏನು ಗೊತ್ತಾ, ಇವತ್ತು ಯಾರು ಏನೋ ಮಾಡಲಿ, ಪಕ್ಷ ಬೇಕು ನಮಗೆ. ಯಾರಾದರೆ ನಮಗೆ ಯಾವ ಸರ್ಕಾರ ಇದ್ರೂ ಒಳ್ಳೇದು ಮಾಡ್ಬೇಕಷ್ಟೇ ನಾವು ಹೇಳೋದು ಮಟ್ಟಿಗೆ. ನಂಬಿಕೆ ಈತಿ ಅವರು ಎಲ್ಲರ ತಲ್ಲಿ ನಮಗೆ ಬೇಡ, ಅವ್ರು ಏನು ಕೊಡ್ತಾರೆ ನಮಗೆ ಗ್ಯಾರಂಟಿ ಬೇಡ. ಒಟ್ಟಿಗೆ ರೈತರು ಸಾಕ್ಬೇಕು ಅವ್ರಷ್ಟೇ. ಅವತ್ತೆಲ್ಲ ಬಿ ಜೆ ಪಿ ಸರ್ಕಾರ ಸಾಕಿತ್ತು ಅವತ್ತಿನ ಕಾಲದಾಗೆ. ಅದೇ ರೀತಿ ಇವ್ರು ಉಳಿಸ್ಕೋಬೇಕು, ಇವತ್ತು ಸರ್ಕಾರ ಉಳಿಸ್ಕೊಂಡ್ರೆ ಮುಂದಕ್ಕೆ ನಾಳೆ ಅವ್ರು ಬರ್ತಾರೆ. ಅದೇ ನಾನು ಹೇಳೋದು. ಈಗ ನನ್ನ ಬೇರೆ ಮನೆ ಬೇಡ, ಬೇರೆ ಮನೆ ಬೇಡ, ಎಲ್ಲರೂ ಒಂದೇ ಸಂಸಾರ, ರೈತರು ಒಂದೇ ಅಲ್ವಾ. ಅದೇ ನಾನು ಹೇಳೋದು. ಹಣ ಮಾರಕ್ಕೆ ಹೆಂಗೆ ಗೊತ್ತೇ, ಅದು ಅಕ್ಕಿ 10 kg 20 kg ಕೊಡ್ತಾರೆ. ಒಬ್ರು ಇದ್ರೆ ಅಷ್ಟು ತಿನ್ನಕ್ಕಾಗತ್ತೆ, ಒಬ್ರು ಅಷ್ಟು ಮಾಡೋಕ್ಕಾಗತ್ತೆ. ಏನೋ ಒಂದು ಸಂಸಾರ, ಏನೋ ಒಂದು ಮಕ್ಕಳು ತೊಂದರೆ ಇರುತ್ತೆ, ಖರ್ಚು ಬೇಕು, ಇಸ್ಕೊಲಿ ಬೇಕು, ಪೀಜ್ ಬೇಕು, ಅವ್ರೇನಾದ್ರೂ ಮಾಡ್ಕೊಂತಾರೆ ಅವತ್ತು. ಅದು ಇದ್ರಾಗೆ ಮನೆ ಮಾಡಕ್ಕತ್ತ, ಅದು ಅದು ನಾನು ಹೇಳ್ತಾ ಇರೋದು ಅಷ್ಟೇ, ಇನ್ನೇನು ಸಮಾಚಾರ ಇಲ್ಲ. ಅದು ಬಂದ್ಮೇಲೆ ಲೆಕ್ಕ, ಅದು ಈಗಿಲ್ವಲ್ಲ, ಅದು ಅದು ಬಂದ್ಮೇಲೆ ಲೆಕ್ಕವಲ್ಲ, ಅದು ಅದು ಗ್ಯಾರಂಟಿ ಇಲ್ಲ. ಇನ್ನು ನಮಗೆ ಎಲ್ಲಣ್ಣ, ನಾವು ಯಾರಿಗೂ ಸುಳ್ಳು ಹೇಳಲ್ಲ. ಅದು ಬಂದ್ಮೇಲೆ ಗ್ಯಾರಂಟಿ, ಬಂದ್ಮೇಲೆ ಅವ್ರೇ ಮಾಡ್ತಾರೆ, ಅವ್ರ ಹಣೆ ಬರೋದು. ನಾವು ಪಕ್ಷ ಬೇರಲ್ಲ, ನಮ್ಗೆಲ್ಲರೂ ಒಂದೇ, ಬಂದ್ಮೇಲೆ ನೋಡ್ಕೊಳೋಣ. ಅದೇ ನಾನು ಹೇಳೋದು ಒಟ್ಟಿ, ನಾನು ಹೇಳೋದು ಇಷ್ಟೇ. ಕೊಟ್ಟರೆ ಎಲ್ಲ ರೈತರಿಗೆಲ್ಲ ಒಳ್ಳೇದಾಗುತ್ತೆ. ಇವತ್ತು ಅದು ಅರ್ಜಿ ಹಾಕಿದ ಅವ್ರು ತಪ್ಪದು, ಅದು ಕೇಳಬಾರ್ದು. ನಾವು ಅವ್ರ ತಿಳ್ಕೊಂಡು ಕೊಡ್ಬೇಕು ಕೇಂದ್ರದಾಗೆ, ನಾವು ಕೇಳಬಾರ್ದು. ಅದ ಕೇಳಿ ನಮ್ಮ ತಪ್ಪಾಗ ನಾಳೆಗಲ್ವಾ, ನಾವು ಕೇಳಬಾರ. ಅವ್ರು ಏನು ತಿಳ್ಕೊ ಅವ್ರು ಕೊಡ್ಲಿ, ಏನಾರು ಕೊಡ್ಲಿ ಅವರು, ನಾವು ತಾಂದ್ರೆ ತಿನ್ಬೇಕಷ್ಟೇ. ನಾನು ಹೇಳೋದು ಅಷ್ಟೇ ಮೇಡಮ್ ಅವ್ರೆ. ನಾವು ರೈತ ಇವತ್ತು ಕಡೂರು ತಾಲೂಕು ಸಿಂಗಡೇರ್ ಹೋಗ್ಲಿ, ರಂಗಾಪುರ ನಮ್ದು ಸಿಂಗಡೇರ್ ರಂಗಾಪುರ ನಮ್ಮ ಸ್ವಂತ ಊರು. ನಾನು ಇವತ್ತು ಊರಿಗೆ ಹೋಗ್ತೀನಿ, ಸೆಂಟ್ರಿ ನಾನು ಅಡುಗೆ ಕೆಲಸಕ್ಕೆ ಹೋಗೋದು, ನಾನು ಬಡವ ಇವತ್ತು ಕೂಲಿ ಮಾಡ್ತಾಯಿದ್ದೀನಿ. ಅದು ಅವ್ರು ಉಳಿಸ್ಕೋಬೇಕದು, ಮಾತು ಕೊಟ್ಟು ಮಾತು ಉಳಿಸ್ಕೊಂಡ್ರೆ ನಾಳೆಗೆ ಎಲ್ಲರಿಗೂ ಒಳ್ಳೇದಾಗುತ್ತೆ. ಅದೇ ನಾನು ಮಾತಾಡೋದು, ಅದೇ ನಾನು ಕಳ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ರೈತರಿಗೆ ಎಲ್ಲದು ಒಳ್ಳೇದು ಮಾಡಿರಿ, ಕೋಪರೇಟ್ ಇಲ್ಲ, ಕೋಪರೇಟ್ ಮಾಡಿಕೊಡಿ. ತೆಂಗಿನ ಬೆಳೆ ಮಾಡಿಕೊಡಿ, ನಮಗೇನು ಬೇಡ. ಈ ಸರ್ಕಾರ ಬೇಡ, ತೆಂಗಿನ ಬೆಳೆ ಕೋಪರೇಟ್ ಮಾಡಿಕೊಟ್ರೆ ಅಷ್ಟೇ ಸಾಕು ನಮಗೆ. ಇನ್ನೇನು ದುಡ್ಡು ಬೇಡ, ಹಣ ಬೇಡ, ಹಡವು ಬೇಡ, ದುಡ್ಡು ಬೇಡ. ಕೋಪರೇಟ್ ಅವ್ರು ಮಾಡಿಕೊಡಿ ನಮಗೆ. ಅಷ್ಟೇ, ರಾಗಿ ಬೆಳೆ ಹಾಕಿದ್ರು ರಾಗಿ ಬೆಳೆ ಬಂತು, ಕೋಪರೇಟ್ ಅವ್ರು ಮಾಡಿಕೊಟ್ರೆ ಅದೇ ಸಾಕು ನಮಗೆ. ಅವಶ್ಯಕತೆ ಅಂದಣ, 5 ಜನ 4 ಮಕ್ಕಳು ಸಾಕ್ಬೇಕು, ಬಡ್ಸನೆ ಐತಿ, ಸಾಕ್ಲೆ ಬೇಕೇ ಬೇಕದು. ನಾವು ಸುಳ್ಳು ಹೇಳಲ್ಲ, ಮಕ್ಕಳು ಸಾಕ್ಬೇಕು, ಇಸ್ಕೂಲಿಗೆ ಕಳಿಸ್ಬೇಕು, ಬಟ್ಟೆ ಕೊಡ್ಬೇಕು. ಅದರಂತೆ ನಾನು ಹೇಳ್ತಾ ಇರೋದು, ಕೆಲವ್ರಿಗೆ ಅನವಶ್ಯಕತೆ ಇದಾದವು. ನಾನು ಗಂಡ ಹೆಂಡತಿ ನಾವಿಬ್ರು, ನಮ್ಮ ಮಕ್ಕಳು ನಾವು ಚೆನ್ನಾಗಿದ್ದೀವಿ, ನಾಳೆ ಮಕ್ಕಳಲ್ಲಿ ಬೇಕಲ್ಲ ಅಕ್ಕಿ. ಅದು ನಾನು ಹೇಳ್ತಾ ಇರೋದು, ಬೇಕು, ಬೇಕೇ ಬೇಕು ಜನಗಳಿಗೆ. ಅದೇ ನಾನು ಹೇಳೋದು, ಇನ್ನೇನು ತೊಂದರೆ ಇಲ್ಲ ಅಣ್ಣ. ಅದೇ ನಾನು ಕೇಳ್ಕೊಳೋದು, ಇನ್ನೇನಿಲ್ಲ, ಒಂದು ಬಸ್ ಸ್ಟಾಪ್ ಬೇಕು ನಮಗೆ ಅಷ್ಟೇ, ಇನ್ನೇನು ಬೇಡ. ಯಾವುದು ಬೇಡ ನಮಗೆ, ಅಷ್ಟೇ ಕರೆಕ್ಟ್. ಹಾಂ, ಚಂದ್ರಪ್ಪ, ಆರ್ ಕೆ ಚಂದ್ರಪ್ಪ, ಕಡೂರು ತಾಲೂಕು, ಅಷ್ಟೇ. ಅದಕ್ಕೆ ಮಾಡಿದ್ರೆ ಯೋಗ್ಯತೆ ಬೆಂಕಿ ಅವ್ರಿಗೆ ಹೇಳಿ ಹೋಗ್ಬೇಡ್ರಿ, ನಾಳ್ತೇನೆ. ಅದು ಸರ್ಕಾರದವರು ಕಾಂಗ್ರೆಸ್ನವರು ಎಲೆಕ್ಷನ್ ಮುಂಚೆ ಏನಾದರು ನಾ ಕೊಡ್ತೀವಿ ಗೆದ್ದ ತಕ್ಷಣ ಅಂತಂದ್ರು, ಹೇಳ್ಕೊಟ್ರು ಇಲ್ಲ. ಈಗ 5 kg ಗೌರ್ಮೆಂಟ್ನವ್ರು ಕೊಡ್ತೀನಿ ಸೆಂಟ್ರಲ್ ಅವರು, ಈಗ 10 kg ಕಳ್ತಾರೆ. ಅವ್ರೇನು ಹೇಳಿಲ್ಲ, ಅವ್ರು ಹೇಳಿದ್ರ ಹೇಳಿ ಫೋಟೋ ಬಿಡಿದ್ರೆ ನಮಗೆ ಓಪನ್ ಇರ್ತೀನಿ. ಆದರೆ ಹೆಣ್ಮಕ್ಳು ಸೀಟಿಗೆ ಮಾತ್ರ ಅಂತಾರೆ ಎಲ್ಲ ಕಡೆ ಅಂದರೆ. ವಯಸ್ಸಾದ್ರಿಗೆ ಎಲ್ಲಿ ಸೀಟ್ ಕೊಡ್ತಾರೆ? ಸಾಬ್ರಿಗೆ ಬಂದು ಕುತ್ಕೊಂಡ್ರೆ ಏಯ್ ಯಾರೇ ಇದು ಪೂಜೆ ಅಂತಾರೆ. ಏನು ಹೇಳ್ತಾರೆ ಇದಕ್ಕೆ?
ಗಂಡಸಿನ ಸೀಟ್ ಇಲ್ಲ ವಯಸ್ಸಾದವ್ರಿಗೆ, ಹುಡುಗ ಹುಡುಗಿ ಅಲ್ಲಿ ಕುತ್ಕೋಬೋದು. ವಯಸ್ಸಾದವ್ರಿಗೆ ಯಾರಿಗಾಗಲಿ ಸೀಟ್ ಕೊಡ್ತಾರ? ಹುಡುಗ ಹುಡುಗಿ ಬಂದು ಕುತ್ಕೋಬೋದು. ಯಾವಾಗ? ಇವತ್ತು. ಈಗ ನಿಮ್ಮ ಹತ್ರ ಬಂದ್ರಿ ಅವ್ರ ನಿಮ್ಮ ರೀ, ನೀವಂತ ಮಾತಾಡಿ, ನೀವು ಮಾತಾಡಿ. ನಮ್ಮ ಏನೇ ಮಾಡ್ರಿ, ಇವ್ರ ಯೋಗ್ಯತೆಗೆ ವಿಶ್ವಾಸ ಆಗಿ ಇದ್ರೆ ಕಾಂಗ್ರೆಸ್ನವರು ಓಟ್ ತಗೋಬೇಕಾರೆ ಹೆಂಗೆ ಮಾತು, ಓಟ್ ತಗೊಂಡು ಹೆಂಗೆ ಮಾತು. ಈಗ ಹೇಳ್ತಾರೆ ಆಗಷ್ಟು ಕೊಡ್ತೀನಿ ಅಕ್ಕಿ ಅಂತಾರೆ, ಸೆಂಟ್ರಲ್ ಹೇಳ್ತಾರೆ ಏನು ಮತ್ತು. ಯಾವುದೇ ಪಕ್ಷ ಬಂದರೂ ಎಲ್ಲ ಕಳ್ಳರು ಅಂತ. ಹೌದು, ಮೋದಿಯವರು ಒಳ್ಳೆಯವರು, ಮೋದಿ ಅಂತವನು ಒಳ್ಳೆಯವನು. ಇಲ್ಲಿರೋ ಬಿ ಜೆ ಪಿ ಜನ ದೊಡ್ಡ ಕಳ್ಳರು. ಸ್ವಾಮಿ ಯಾರ ಅಪ್ಪಣ ಇಲ್ಲ, ಸೆಂಟ್ರಲ್ ಗೌರ್ಮೆಂಟ್ಗೆ ಕೊಟ್ಟೇ ಕೊಡಬೇಕು. ಗೌರ್ಮೆಂಟ್ಗೆ ಸ್ಟೇಟ್ ಸ್ಟೇಟ್ಗೆ ಕೊಡ್ತೇ ಕೊಡ್ತಾಯಿದ್ರೆ. ಆದರೆ ಇವ್ರುಗಳು ಗೊತ್ತಾ ಅಂದರೆ ಬಾರಿ ಮಾಡ್ತಾರೆ. ಏನು ಮಾಡೋಕ್ಕಾಗತ್ತೆ ಹೇಳಮ್ಮ? ನೀ ಫೋಟೋವ್ರೆ ನಾಳೆ ಬಗ್ಗೆ ನಾ ಬರ್ತೀನಿ, ಯಾವ ಸ್ಟೇಷನ್ ಬಗ್ಗೆ ನಾ ಬರೋಕ್ಕೆ ರೆಡಿ. ಏನೇ ಆಗಲಿ ಈ ಸರ್ಕಾರಗಳು ಒಳ್ಳೆ ಸರ್ಕಾರ ಬರಲಿ, ಸಂತೋಷ. ಆದರೆ ಇವರು ವಿಶ್ವಾಸನ ಕೊಡ್ಕೊಡ್ತು. ಈಗ ಇವರು 10 ಕೆಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರೆ ಕೊಡಲ್ಲ ಅಂತೀರಾಗ್ರೆ? ಆಗಷ್ಟು ಕೊಡ್ತಾರಂತೆ. ಜುಲೈಗಳು ಅಂತಲ್ಲ, ಆ ಮುನಿಯಪ್ಪ ಹೋದ್ರು, ಇವ್ರು ಹೋದ್ರು, ಎಲ್ಲ ಚಿಕ್ಕಮ್ಮ ಏಯ್ ನಾ ಗೆದ್ದ ತಕ್ಷಣ ಎಲ್ಲ ಕೊಡ್ತೀವಿ, ಎಲ್ಲ ಫ್ರೀ. ನಮ್ಗೆ ಇದೆಯಾ ಕೊಡ್ತಾರಂತ? ಯಾರು ನನ್ನ ಮಗನೂ ಇಲ್ಲ. ಹೌದು, ನಿಜವಾಗ್ಲೇ ಇವ್ರಂಗೆ ಗೊತ್ತಾ, ಬಡವ್ರಿಗೆ ಒಳ್ಳೇದು ಮಾಡಿಲ್ಲ. ಇದ್ರಿಗೆ ಬಡ್ರಿ ಅದೆಲ್ಲ ಮಾತಾಡಿದ್ರು ಅವರೇ ಪೊಲೀಸ್ ಪೊಲೀಸ್ ಅಲ್ಲ ರೀ. ಆದರೆ ಇವರು ಮಾಡಿರೋದು ತುಂಬ ತಪ್ಪು ಕೆಲಸ. ಓಟ್ ತಗೊಳ್ಬೇಕಾದ್ರೆ ಹೇಳ್ತಾರೆ, ಯಾವ ಪಕ್ಷ ಇರಲಿ ಬಿಡಲಿ, ಎಲ್ಲ ಪಕ್ಷನೂ ಕಳ್ಳರೆ. ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ಇದ್ದಾರೆ ನಮ್ಮ ಎಲ್ಲ. ಸರ್ಕಾರಕ್ಕೆ ಏನು ಗೊತ್ತಾ, ಇವ್ರುಗಳು ಗೊತ್ತಾ, ಅವರು ಅಣ್ಣ ತಮ್ಮಿರ್ತಾರೆ. ಸಾಯಂಕಾಲ ಬೆಳಗ್ಗೆ ಹೊತ್ತು ವಿಧಾನಸೌಧದಲ್ಲಿ ಮಾತಾಡ್ತಾರೆ, ಸಾಯಂಕಾಲ ಒಟ್ಟಿಗೆ ಇರ್ತಾರೆ. ಬೊಮ್ಮಯ್ಯ ಆಗಲಿ ಇವರಾಗಲಿ ಎಲ್ಲರೂ ಒಂದೇ. ಆದರೆ ಏನಂದರೆ ನಿಮಗೆ ಆಗಲಿ ನಮಗೆ ಆಗಲಿ, ನಿಮಗೆ ಎಷ್ಟು ಬರ್ತದೆ? 20,000 50,000 ಬರ್ತದೆ. ಆದರೆ ನಿಮ್ಮನೆ ಜೀವನ ಹೆಂಗೆ ನಡೀತೆ ಹೇಳಿ? ಕೆ ಇ ಬಿ ಆ ಇದ್ಬೇಕು, ಆ ಇದ್ಬೇಕು. ಮುಂಚೆನಿಲ್ಲ ಕೆ ಇ ಬಿಗೆ ಎಲ್ಲ ಫ್ರೀ. ಈಗ ಇನ್ನೊಂದು ಇಟ್ಟು ಬೆಳಿಗ್ಗೆ ಕರೆಂಟ್ ಆಫ್ ಅಂತ, ರಾತ್ರಿ ಜಾಸ್ತಿ ಅಂತ. ಏನು ಹೇಳ್ತೀರಿ ಹೇಳಿ, ನಾ ಓಪನ್ ಹೇಳ್ತೀನಿ. ಏನೇ ಬರಲಿ ನಮ್ಮ ಜನಗಳಿಗೆ ತುಂಬ ತೊಂದರೆ ಮಾಡ್ತಾರೆ. ಇವರು ಓಟ್ಗೋಸ್ಕರ ಮಾಡ್ತಾರೆ. ಯಾವ ಪಕ್ಷ ಅಂತಲ್ಲ, ನಾವು ಇಂಡಿಪೆಂಡೆಂಟ್ ಆಗಲಿ ವಾರ್ಡನ್ ಆಗ್ತಾ ಮಾಡ್ತಾಡ್ತಂತಲ್ಲ. ಆದರೆ ಯಾರಿಗೂ ಒಂದು ಒಳ್ಳೇದು ಮಾಡೋಕ್ಕೆ ಆಗಲ್ಲ. ಇವ್ರು ಹೆಂಗೆ ಗೊತ್ತಾ, ಮುಂಚಿನ ಹೇಳ್ಬೇಕು, ತಮಿಳ್ನಾಡಲ್ಲಿ 30 ಕಿಲೋಮೀಟ್ರು ಸಮಯ, ತಮಿಳ್ನಾಡಲ್ಲಿ 30 ಕಿಲೋಮೀಟ್ರು ಫ್ರೀ ಅಂದರು. ಇವನು ಎಲ್ಲ ಇದಕ್ಕೆ ಹೋಗು. ಮೊನ್ನೆದು ಚಾಮುಂಡಿ ಬರ್ದು ನಿಮಗೆ ಗೊತ್ತಲ್ಲಮ್ಮ, ಟಿ ವಿಲಿ ಬಂದಿಲ್ಲಮ್ಮ. ಈ ಥರ ಹೆಂಗಸು ಹೆಂಗಸು ಜಗಳ ಆಗಿ ಸೀರಿಯಸ್ ಸರ್ಕಾರ ಇದೆ ಕಂಡಕ್ಟ್ ಹೊಡೆದು. ಏನು ಬಂತು, ಮರ್ಯಾದೆ ಇದೆಯಾ? ಅದನ್ನು ಮಾಡೋಕ್ಕಾಯ್ತಾ? ಎಷ್ಟು ಬಸ್ ಹಾಕ್ಬೇಕು, ಎಷ್ಟು ಜನ ಹಾಕಿಸ್ಬೇಕು, ಈ ಥರ ಮಾಡೋದು. ಅದೇ ನಾವು ಕೂತ್ಕೋಬೇಕಾದ್ರೆ ಗಂಡ ಸಿಸ್ಟರಲ್ಲಿ ನನ್ನ ಆಗಿದೆ, ನಂದು ನನ್ನೆ 5 ಜನ ಮಕ್ಕಳು, ಅಲ್ಲಿ ಇಲ್ಲ 3, ಇಲ್ಲ ಇಲ್ಲ 4, ಇಲ್ಲೊಂದು. ಆ ಹೆಂಗಸು ಏ ಸೀನಿಯರ್ ಸೀಟೆ ನಾಯ್ 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 ಕೌನ್ ಪತ್ತಾಗಂತು. ಸೀನಿಯರ್ ಸೀಟ್ಗೆ ವ್ಯಾಲ್ಯೂ ಏನಂದ್ರೆ ಏನು ಬಂತು, ನನಗೂ 74 ವರ್ಷ. ಕಂಡಕ್ಟ್ ಹೇಳ್ದ, ಬೇಡ ಬೇಡ ಕುತ್ಕೊಬೋಣ. ಏಯ್ ಅಮ್ಮರ ಬಚ್ಚೆ ಅಮ್ಮ ಪೈಸೆ ಇದೆ, ಚಿಕ್ಕ ಮಗಳು ದುಡ್ಡು ಕೊಡ್ತಾರ? ಹೇಳಿ, ಈ ಥರ ಸರ್ಕಾರ ಇದ್ರೆ ಏನು ಬಂತು? ಸಾಬ್ರಿಗೆ ಮಾತ್ರ ಫ್ರೀ, ನಮ್ಗಳು ಗಂಡಸರಿಗೆ ಸೀನಿಯರ್ ಸಿಟಿಗೆ ಸೀಟ್ ಏನು ಬಿಡ್ತೀರಿ? ಹಾಂ, ಆದರೆ ತಮಿಳ್ನಾಡು ಥರ 30 ಕಿಲೋಮೀಟ್ರ್ ಕೊಡಲಿ ಹೋಗಿ ಎಲ್ಲರೂ ಅಷ್ಟೇ. ಬೇರೆ ಕಡೆ ಅವ್ರು ಕೊಟ್ಟಿಲ್ಲ, ಯಾವುದೇ ಊರಿಗೆ ಕೊಟ್ಟಿಲ್ಲ. 30 ಕಿಲೋಮೀಟ್ರ್ ಮಾತ್ರ ತಮಿಳ್ನಾಡು. ಇವರಾಗ ಕೊಡಬೇಕು, ಹೆಂಗಸು ನಡ್ಕೋಬೇಕು, ಗಂಡಸು ನಿಂತ್ಕೋಬೇಕಾ? ಅವತ್ತು ಗಂಡ ಅಂತೀನ ಮಗಳು ಎಲ್ಲಿ ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ಗಲಾಟೆ, ಅದ ಗೊತ್ತಾಗಲ್ಲ ನಿಮಗೆ? ಶ್ರೀನಾಥ್.